ಮಧ್ಯ ಮೇಡಮ್ ಮಧ್ಯ ದಿನ ಅದು ಒಂದು ಶುಭ ದಿನ. ಜೊತೆಗೆ ಇವ್ರದ್ದು ಇವತ್ತು ಈ ಫಲಿತಾಂಶ ಬಂದಿರೋದು ಕೂಡ ಶುಭ ಸಮಾಚಾರ. ಹೀಗೆ ಮಳೆ ಬರೋ ಹಾಗಿದೆ, ಮಳೆನೂ ಬರಲಿ ಅಂತ ಹೇಳಿ ನಮ್ಮ ಜನದಲ್ಲಿ ನಮ್ಮ ನಾಡಿನಲ್ಲಿ ರೈತರು ಖುಷಿಯಾಗಿದ್ದರೆ ನಾವೆಲ್ಲರೂ ಖುಷಿಯಾಗಿರ್ತೀವಿ. ಜೊತೆಗೆ ಈ ನಿಮ್ಮೆಲ್ರಿಗೂ ನಮ್ಮ ಪ್ರೆಸ್ದು ನನ್ನ ವೈಯಕ್ತಿಕವಾಗಿ ಪ್ರೆಸ್ಗೆ ಹೇಳಬೇಕಾದ್ರೆ ನಿಮ್ಮ ಜವಾಬ್ದಾರಿ ತುಂಬ ಇದೆ. ನೀವು ಜನರಕ್ಕೆ ಏನು ಯಾವ್ಯಾವ ಇದರೊಳಗಡೆ ಏನೇನು ತೊಂದರೆಗಳು ಇದೆ ಅನ್ನೋದನ್ನು ಜನರು ಪ್ರೆಸ್ ಮುಖಾಂತರ ತಲುಪಿಸುತ್ತೆ. ನನಗೆ ಭರವಸೆ ಇದೆ, ವಿರೋಧ ಪಕ್ಷ ಆಗಲಿ ಸ್ವಂತ ಪಕ್ಷ ಆಗಲಿ ಯಾವ ಪಕ್ಷದಲ್ಲಾಗಲಿ ಜನರು ಕೆಲಸ ಮಾಡಬೇಕಾದ್ರೆ ಅವ್ರ ಜೊತೆ ಕರ್ಕೊಂಡು ಹೋಗೋಕೆ ಕಷ್ಟ ಇಲ್ಲ. ಅದರಲ್ಲಿ ನಿಮ್ಮೆಲ್ಲರಿಗೂ ಸಹಕಾರ ಬೇಕು, ಜೊತೆಗೆ ಜನರಿಗೂ ಸಹಕಾರ ಹೇಳಿ ಇಷ್ಟು ಇದರೊಳಗಡೆ ಬಂದು ಶುಭ ಹಾರೈಸಿದ್ರೆ ನಮ್ಮ ಪರವಾಗಿ ನಿಮ್ಮೆಲ್ಲರಿಗೂ ಶುಭ ಹಾರೈಸಿ. ಮತ್ತು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಮನಸ್ಸಿನ ಮನಸ್ಸಿಗೆ ನಿಮ್ಮೆಲ್ಲರಿಗೂ ನಂಬರಿಂದ ಪಕ್ಷದ ನಿಮ್ಮ ಫ್ಯಾಮಿಲಿ ಎರಡನೇ ಮುಂದೆ ಕರೀತು ಸರ್ ನಂತರದಲ್ಲಿ ಎರಡನೇ ಇದೆ ಎರಡನೇ ಭರ್ಜರಿಗೆ ಓಪನ್ ಆಗ್ತಾ ಇದೆ. ಮೊದಲನೇ ಇನ್ನಿಂಗ್ಸಲ್ಲಿ ನಂದು ಇನ್ವಾಲ್ವ್ಮೆಂಟ್ ಇತ್ತು, ಇನ್ನಿಂಗ್ಸಲ್ಲಿ ಸ್ವಲ್ಪ ದೂರ ತುಂಬ ವರ್ಷ ಮಧ್ಯದಲ್ಲಿ ಗ್ಯಾಪ್ ಆಯ್ತಲ್ಲ ಅಂತ. ಆದರೆ ಅವರು ಮುಂದಕ್ಕೆ ಮಾಡ್ತಾರೆ. ನಮ್ಮ ಕಡೆಯಿಂದ ಏನಾದರೂ ಗೈಡೆನ್ಸ್ ಇದ್ದರೆ ಏನಾದರೂ ಹೇಳಬೇಕಿದ್ರೆ ಆ ಥರ ಇದ್ದರೆ ಖಂಡಿತ ನಮಗೇನು ತೋರಿಸಿದೆಯೋ ಅದನ್ನು ಹೇಳೋಕ್ಕೆ ಮುಂದೆ ನಾವು ಇಷ್ಟ ಮಾಡ್ತೀವಿ. ನೂತನ ನೂತನ ಸಂಸದರಿಗೆ ಏನು ಸಲಹೆಯನ್ನ ಕೊಡ್ತಾ ಇರ ತಗೊಂಡ್ರಿ? ಅವ್ರಿಗೆ ನೂತನ ಸಂಸದರಿಗೆ ಸಲಹೆ ಅವ್ರ ಎಲೆಕ್ಷನ್ ಟೈಮಲ್ಲಿ ಕೂಡ ಸಲಹೆ ಕೊಟ್ಟಿದ್ದೆ, ಅವ್ರು ಅದನ್ನು ಪಾಲಿಸ್ಕೊಂಡು ಬಂದಿದ್ದಾರೆ. ಮುಂದೇನು ಅದೇ ಹೇಳ್ತೀನಿ, ನಮಗೆ ಮನೆಯ ಒಳಗಡೆ ನಾವೇನು ಮಾಡಬೇಕು ಮಾಡ್ತೀವಿ, ಹೊರಗಡೆ ಬಂದಮೇಲೆ ಸೊಸೈಟಿ ಮುಖ್ಯ. ಅದರಲ್ಲಿ ಯಾವ್ಯಾವ ಇದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅದ್ರ ಪ್ರಕಾರ ಮಾಡ್ಕೊಂಡು ಹೋಗಿ. ಜೊತೆಗೆ ಟೀಕೆ ಬರುತ್ತೆ, ಟೀಕೆಗಳಂತೂ ಕೆಲವು ಸಕಾರಾತ್ಮಕ ಟೀಕೆ ಬರುತ್ತೆ, ಕೆಲವು ನಕಾರಾತ್ಮಕ ಟೀಕೆ ಬರುತ್ತೆ. ಎರಡನ್ನೂ ತಗೋಬೇಕು, ನಕಾರಾತ್ಮಕ ಬಂದರೂ ತಗೋಬೇಕು, ಸಕಾರಾತ್ಮಕ ಬಂದರೂ ತಗೋಬೇಕು. ಟೀಕೆ ತುಂಬ ಮುಖ್ಯ, ಟೀಕೆ ಬರದೇ ಹೋದರೆ ನೀವು ಇಂಪ್ರೂವ್ ಆಗಲ್ಲ. ಸೊ ಟೀಕೆ ಬರಲೇಬೇಕು, ಎಲ್ಲ ಕಡೆಯಿಂದನೂ ಟೀಕೆ ಬರಲಿ. ಅವ್ರು ಅದನ್ನು ಎದುರಿಸ್ತಾರೆ, ಎದುರಿಸಿ ಅದನ್ನು ಮುಂದಕ್ಕೆ ಅದೇನು ಸರಿ ಮಾಡ್ಕೋಬೇಕು ಮಾಡ್ಕೊಂಡು ಹೋಗ್ತಾರೆ ಅಂತ ಭರವಸೆ ಇದೆ. ಒಂದು ನಿಮಿಷ ಸ್ವಾಗತ ಮಾಡ್ತಾರೆ ಅದನ್ನ. ಅವರು ಸೇರಿದ್ದು ಸ್ವಶಕ್ತಿ ಮೇಲೆ ನಿಂತ್ಕೊಂಡು ಬರ್ಬೇಕು ಅಂದ್ರೆ ನಮ್ಮ ಕಡೆಯಿಂದಾಗ್ಲಿ ನಾವು ಹೇಳಕ್ಕಾಗಲ್ಲ. ಅದು ಅವರು ಕೆಲಸ ಮಾಡಿ ತೋರಿಸಿ ಬರತ್ತೆ ಅಂತ ಇವತ್ತು ಹೇಳಿದ್ರೆ ನಾಳೆ ಬರುತ್ತೆ. ಸಾಕಾದ್ರೆ ಮುಗ್ದೋದ್ ಬೇಕಾಗಿಲ್ಲ, ನೀವು ಮಾತಾಡಿ, ನೀವು ಮಾತಾಡಿ ಬೇಕಾಗಿಲ್ಲ. ಅದು ಓವರಾಲ್ ಆಗಿ ಸರ್ಕಾರದ ಬೇಡ ಬೇಡ, ಸರ್ಕಾರದ ವ್ಯಾಜ್ಯಕ್ಕೂ ಸಂಸದರ ಎಲೆಕ್ಷನ್ಗು ಯಾವ ಸಂಬಂಧ ಇಲ್ಲ. ಸಂಬಂಧ ಇವತ್ತಿನ ದಿನ ನಾ ಕಲ್ಪಿಸ್ತಾ ಇಲ್ಲ. ವ್ಯಾಜ್ಯ ಹಿಂದಿಂದ ನಡ್ಕೊಂಡು ಹೋಗ್ತಾ ಇದೆ, ಮುಂದಿನ ನಡ್ಕೊಂಡು ಹೋಗುತ್ತೆ. ಅದನ್ನ ನಾವು ಎದುರಿಸ್ಕೊಳ್ಳೋದು ನಮ್ಮ ನ್ಯಾಯಾಲಯ, ಅದನ್ನ ನಾವು ಹೇಗೆ ಎದುರಿಸ್ಕೊಂಡು ಹೋಗ್ಬೇಕು ಅದನ್ನ ನಾವು ಎದುರಿಸ್ಕೊಂಡು ಹೋಗ್ತೀವಿ. ಸರ್ಕಾರ ಮಾಡಿದ್ದು ಹಾಗೆ ನೋಡಕ್ ಹೋದ್ರೆ ಈ ಸರ್ಕಾರ ಆ ಸರ್ಕಾರ ಅಂತ ಏನು ಹೇಳಕ್ಕಾಗಲ್ಲ. ಅದರಿಂದ ಅವ್ರು ಏನ್ ಬೇಕು ಅವ್ರು ಮಾಡ್ಕೋತಾರೆ, ನಾವು ಅದನ್ನ ಹೇಗೆ ಸೊಲ್ಯೂಷನ್ ನಾವು ಹೇಗೆ ಕಂಡ್ಕೋಬೇಕು ನಾವು ಕಂಡ್ಕೋತೀವಿ. ಮೈಸೂರು ಬಿಡ್ತಾ ಇಲ್ವಲ್ಲ ನಿಮ್ ಇವನು ಏನು ಮಿಸ್ಲೀಡ್ ಮಾಡಿರ್ಬಹುದು. ಹಿಂದೆ ನಾವು ಕೊಟ್ಟಿದೀವಿ, ಅವ್ರಿಗೆ ಮತ್ತೆ ಕೊಡ್ಬೇಕು ಅಂತಂದ್ರೆ ಅವರು ಸರಿಯಾದ ಇದ್ರೊಳಗೆ ಬಂದ್ರೆ ಯೋಚನೆ ಮಾಡಬಹುದು. ಅವರು ನಿಮ್ದೇ ಜಾಗ ಅಲ್ಲ ಅಂದ್ಮೇಲೆ ಅವ್ರು ನಮ್ಮ ಪರ್ಮಿಷನ್ ಕೇಳೋ ಅವಶ್ಯಕತೆ ಇಲ್ಲ. ಸೊ ಅದರಿಂದ ನಾವು ಅದಕ್ಕೆ ಏನು ಜವಾಬ್ ಕೊಟ್ಟಿಲ್ಲ. ಕರೆದು ಮಾತಾಡಿ ಆಮೇಲೆ ಕಾರ್ ಲೀಗಲ್ ಆಗಿ ಏನ್ ಮಾಡಬೇಕು ನೋಡೋಣ. ಅದು ನಾವು ಕೊಡಲ್ಲ ಅಂತಾನು ಹೇಳಿಲ್ಲ, ಕೊಡ್ತೀವಿ ಅಂತಾನು ಹೇಳಿಲ್ಲ. ನಮ್ಮ ಕೈಲವ್ರ ಅನುಮತಿ ತಗಸ್ಕೊಳ್ಳೋದು ಅವ್ರ ಜವಾಬ್ದಾರಿ, ನಮ್ಮ ಜವಾಬ್ದಾರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.